ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ವಿಷದ ಬಾಟ್ಲಿ ಮೇಲೆ ನಿಮ್ಮ ಕೈ ರೇಖೆಗಳಿವೆ, ಅದೇ ರೇಖೆಗಳು ಕಜ್ಜಾಯದ ಪಾತ್ರೆ ಮೇಲೂ ಇದೆ. ಅದಕ್ಕೆ ಸಂಬಂಧಿಸಿದ ಫೋರೆನ್ಸಿಕ್ ರಿಪೋರ್ಟ್ ನೀವೇ ಅಪರಾಧಿ ಅಂತ ಸಾಬೀತು ಮಾಡ್ತಿದೆ. ಮಾಡಿಲ್ಲ, ಹುಟ್ಟದಾಗಿಂದ ನನ್ನ ಮೇಲೆ ಪ್ರೀತಿ ತೋರಿಸೋದಕ್ಕೆ ಯಾರು ಇಲ್ಲದೆ ಬೆಳೆದೋಳು ನಾನು. ಆ ಪ್ರೀತಿನ ನಾನೀ ಕುಟುಂಬದಲ್ಲಿ ಕಂಡಿದ್ದೀನಿ, ಹಾಗಾಗಿ ಎಲ್ಲರನ್ನು ನಾನು ತುಂಬ ಪ್ರೀತಿಸ್ತೀನಿ. ಅದರಲ್ಲೂ ಅಶ್ವಿನ್ ನನಗೆ ಒಡ ಹುಟ್ಟಿ ತಮ್ಮ ಇದ್ದ ಹಾಗೆ ಅವನಿಗೆ ನಾನು ಹೇಗೆ ವಿಷ ತಿನ್ಸೋದಕ್ಕೆ ಸಾಧ್ಯ? ಯುವರ್ ಆನರ್, ಈ ಕೇಸ್ ವಿಚಾರವಾಗಿ ನಾನು ಕೆಲವರನ್ನ ವಿಚಾರಣೆ ಮಾಡಬೇಕು, ಅದಕ್ಕೆ ಕೋರ್ಟ್ ಅನುಮತಿ ನೀಡಬೇಕು. ಮಿಸ್ಟರ್ ಚಂದ್ರಕಾಂತ್, ಇವರ ವಿಚಾರಣೆ ಮುಗಿತಾ? ಎಸ್ ಯುವರ್ ಆನರ್, ನಾನೆಲ್ಲಿ ಸಿಕ್ಕಾಕೊಳ್ತೀನೋ ಅನ್ನೋ ಹೆದರಿಕೆಯಲ್ಲಿ ಇವರು ಹೇಳಿಕೆನ ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ನನಗೆ ಇವರ ವಿಚಾರಣೆ ಅಗತ್ಯ ಇದ್ರೆ ಆಮೇಲೆ ಮುಂದುವರಿಸ್ತೀನಿ. ಈಗ ಅರ್ಜುನ್ ಅವರು ವಿಚಾರಣೆ ಮುಂದುವರಿಸಬಹುದು. ಓಕೆ ಅರ್ಜುನ್, ನೀವೀಗ ಯಾರನ್ನ ವಿಚಾರಣೆ ಮಾಡಬೇಕು? ಮೊದಲನೇದಾಗಿ ನಾನು ಪ್ರಮೋದ ದೇವಿ ಅವರನ್ನ ವಿಚಾರಣೆ ಮಾಡಬೇಕು. ಓಕೆ ಪ್ರೊಸೀಡ್. ಥ್ಯಾಂಕ್ ಯು. ಪ್ರಮೋದಾದೇವಿ, 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 ಪ್ರಮೋದಾದೇವಿ. ಸೇವಂತಿ, ನನ್ನ ಹೆಸರ? ಯಾಕೆ ನಿನಗೆ ನನ್ನ ಹೆಸರು ಗೊತ್ತಿಲ್ವಾ? ನಿನಗೆ ಹೆಸರಿಟ್ಟೊಳ್ಳೆ ನಾನು, ನನ್ನ ಹೆಸರು ನಿನಗೆ ಗೊತ್ತಿಲ್ವಾ? ನೋಡಿ, ಇದು ಕೋರ್ಟ್, ಇಲ್ಲಿ ನಮ್ಮಂತ ಲಾಯರ್ಸ್ ಕೇಳೋ ಪ್ರಶ್ನೆಗೆ ಮಾತ್ರ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕು. ಅರ್ಥ ಆಯ್ತಾ? ಈಗೇನು ನನ್ನ ಹೆಸರು ಹೇಳ್ಬೇಕು? ಹೇಳ್ತೀನಿ, ನನ್ನ ಹೆಸರು ಪ್ರಮೋದಾದೇವಿ. ಓಕೆ, ಪ್ರಮೋದಾದೇವಿ. ಸರಿ, ಸೇವಂತಿ ಮಾಡಿದ ಕಜ್ಜಾಯನ ನೀವು ತಿಂದ್ರಾ? ಇಲ್ಲ. ಯಾಕೆ? ನಿಮ್ಗೆ ಕಜ್ಜಾಯ ಅಂದ್ರೆ ಇಷ್ಟ ಇಲ್ವಾ? ನನಗೆ ಕಜ್ಜಾಯ ಅಂದ್ರೆ ಇಷ್ಟ, ಸೇವಂತಿ ಮಾಡಲಲ್ಲ ಅದಕ್ಕೆ ನಂಗೆ ಇಷ್ಟ ಆಗ್ಲಿಲ್ಲ. ಓಹೋಹೋ, ಅದನ್ನ ಮಾಡಿದ ಸೇವಂತಿ ಇಷ್ಟ ಆಗ್ಲಿಲ್ಲ ನಿಮ್ಗೆ? ಹೌದು, ನನಗೆ ಆ ಸೇವಂತಿ ಕಂಡ್ರೆ ಇಷ್ಟ ಇಲ್ಲ. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಪ್ರಮೋದ ದೇವಿ ಅವ್ರಿಗೆ ಸೇವಂತಿನ ಕಂಡ್ರೆ ಇಷ್ಟನೇ ಆಗಲ್ಲ. ಹಾಗಾದ್ರೆ ನೀವ್ ಇದುವರೆಗೂ ಸೇವಂತಿ ಮಾಡಿದ ಏನನ್ನೂ ತಿಂದಿಲ್ವಾ? ತಿಂದಿದ್ದೀನಿ, ಇಷ್ಟ ಇಲ್ದಿದ್ರು ಹಣೆ ಬರ ಅಂತ ತಿಂದಿದ್ದೀನಿ. ಹಾಗೆ ಹಣೆ ಬರಹ ಅನ್ಕೊಂಡು ಕಜ್ಜಾಯನು ತಿನ್ಬಹುದಿತ್ತಲ್ಲ, ಯಾಕೆ ತಿನ್ಲಿಲ್ಲ? ನನಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ತಿನ್ಲಿಲ್ಲ. ಓ, ಇಸ್ ಇಟ್? ಸರಿ ಸರಿ, ನಿಮಗಿಷ್ಟ ಆಗ್ಲಿಲ್ಲ ಅಂತ ನೀವು ತಿನ್ಲಿಲ್ಲ. ಓಕೆ, ನಿಮ್ಮ ಪ್ರೀತಿಯ ಮೊಮ್ಮಗಳು ಅನುರಾಧ ಅವರಾದ್ರೂ ತಿಂದ್ರಾ? ಇಲ್ಲ, ಅವಳು ತಿನ್ಲಿಲ್ಲ. ಹೌದಾ? ಸರಿ, ನಿಮ್ಮಳಿಯ ರಾಘವ್ ಅವರಾದ್ರೂ ತಿಂದ್ರಾ? ಅವರು ತಿನ್ಲಿಲ್ಲ. ಓಕೆ ಓಕೆ, ಮನೇಲಿರೋರು ನೀವ್ಯಾರು ಕಜ್ಜಾಯ ತಿನ್ಲಿಲ್ಲ ಅಂದ್ರೆ
ಏನರ್ಥ? ಅದರಲ್ಲಿ ವಿಷ ಬೆರ್ತಿತ್ತು ಅನ್ನೋದು ಮೊದಲೇ ನಿಮ್ಗೆ ಗೊತ್ತಿತ್ತು. ಆಮ್ ಐ ರೈಟ್? ಯುವರ್ ಆನರ್, ಯಾರೋ ಯಾರ ಜೀವದ ಮೇಲೋ ಗುರಿ ಇಟ್ಟು ಆ ಕಜ್ಜಾಯದಲ್ಲಿ ವಿಷ ಬೆರೆಸಿದ್ದಾರೆ. ಆ ಯಾರೋ ಬೇರೆ ಇನ್ಯಾರೂ ಅಲ್ಲ, ಈ ಅನುನೆ. ಈ ಅನುರಾಧ ಅನ್ನೋದೇ ನನ್ನ ವಾದ. ಅದಕ್ಕೆ ಇವರುಗಳು ಯಾರು ಆ ಕಜ್ಜಾಯನ ತಿನ್ಲೇ ಇಲ್ಲ ಇವರ ಆನರ್, ಇದೇ ಸತ್ಯ. ಆ ಆರೋಪ ಸೇವಂತಿ ಮೇಲೆ ಬರೋ ಹಾಗೆ ಮಾಡಿ ಅವರನ್ನ ಮನೆಯಿಂದ ಹೊರಗಡೆ ಹಾಕೋದು ಅಷ್ಟೇ ಅಲ್ಲ, ಅವ್ರಿಗೆ ಜೈಲ್ ಶಿಕ್ಷೆ ಕೊಡಿಸ್ಬೇಕು ಅಂತ ಇವರೆಲ್ಲ ಸೇರ್ಕೊಂಡು ಮಾಡಿರೋ ಕುತಂತ್ರ ಇದು. ಹಾಗೇನು ಇಲ್ಲ. ಇನ್ನೂ ವಿವರವಾಗಿ ಹೇಳಬೇಕು ಅಂದ್ರೆ ಆ ಕಜ್ಜಾಯನ ಮಾಡಿದ್ದು ಈ ಸೇವಂತಿನೇ. ಅವಳೆ ಅದನ್ನ ದೇವಸ್ಥಾನಕ್ಕೆ ತಗೊಂಡು ಹೋಗಿ ನೈವೇದ್ಯ ಮಾಡಿದ ನೆಪದಲ್ಲಿ ಎಲ್ರಿಗೂ ಅಂಚಕ್ ಬಂದ್ಲು. ಒಂದು ವೇಳೆ ಅವಳು ನಿರ್ದೋಷಿನೇ ಆಗಿದ್ರೆ ಎಲ್ರಿಗೂ ಅಂಚಕ್ ಮುಂಚೆ ಆ ಪ್ರಸಾದನ ಅವಳೇ ತಿನ್ಬೋದಿತ್ತಲ್ಲ. ಅಥವಾ ನೀನು? ಸಾರಿ ಯುವರ್ ಆನರ್, ಅವಳು ತಿನ್ಲಿಲ್ಲ ಅಂದ್ರು ಅವಳು ಗಂಡ ತಿನ್ಬೋದಿತ್ತಲ್ಲ. ಇವರಿಬ್ರು ತಿಂದೆ ಮನೆಗ್ ತಂದು ಎಲ್ರಿಗೂ ಅಂಚಕ್ ನೋಡಿದ್ಲಲ್ಲ, ಇದಕ್ಕೇನರ್ಥ? ಅರ್ಥ ಈಸ್ ವೆರಿ ಸಿಂಪಲ್. ನೈವೇದ್ಯ ಮಾಡಿದ ಕಜ್ಜಾಯದಲ್ಲಿ ವಿಷ ಬೆರೆತಿದೆ ಅನ್ನೋದು ಸೇವಂತಿಗೆ ಗೊತ್ತಿತ್ತು. ಅದಕ್ಕೆ ಅವಳು ತಿಂದೆ ಅರ್ಜುನ್ ಅವ್ರಿಗೂ ಕೊಡದೆ ಉದ್ದೇಶಪೂರ್ವಕವಾಗಿ ಅದನ್ನ ಅರ್ಜುನ್ ತಮ್ಮನಿಗೆ ತಂದು ತಿನ್ಸಿದಾಳೆ. ಯುವರ್ ಆನರ್, ಈ ವಿಚಾರವಾಗಿ ದೇವಸ್ಥಾನದ ಅರ್ಚಕರನ್ನ ವಿಚಾರಣೆ ಮಾಡೋದಕ್ಕೆ ನನಗೆ ಅನುಮತಿ ಕೊಡಬೇಕು. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ವೇದಾಂತ ಶಾಸ್ತ್ರಿ, ವೇದಾಂತ ಶಾಸ್ತ್ರಿ, ವೇದಾಂತ ಶಾಸ್ತ್ರಿ, ವೇದಾಂತ ಶಾಸ್ತ್ರಿ. ನಿಮ್ಮ ಹೆಸರು? ವೇದಾಂತ ಶಾಸ್ತ್ರಿ ಸ್ವಾಮಿ. ಸೇವಂತಿ ನಿಮಗೆ ಪರಿಚಯನಾ? ಚೆನ್ನಾಗೇ ಪರಿಚಯ ಸ್ವಾಮಿ. ಅವತ್ತು ಅವರು ನೈವೇದ್ಯಕ್ಕೆ ಅಂತ ಕಜ್ಜಾಯ ತಂದಾಗ ನೀವೇ ತಾನೇ ಪೂಜೆ ಮಾಡಿದ್ದು? ಹೌದು, ನಾನೇ ಪೂಜೆ ಮಾಡಿದ್ದು. ಆಮೇಲೇನಾಯ್ತು? ಪೂಜೆ ಮುಗೀತು, ನಂತರ ನೈವೇದ್ಯ ಮಾಡಿದ ಪ್ರಸಾದನ ನಾನು ಅವ್ರ ಕೈಗೆ ಕೊಟ್ಟೆ. ಆಮೇಲೆ? ಆಮೇಲೆ ಸೇವಂತಿಯವರು ಆ ಪ್ರಸಾದನ ಅಲ್ಲಿದ್ದ ಮಕ್ಕಳಿಗೆ ಹಂಚಕ್ಕೋದ್ರು. ನಾನು ಅವ್ರನ್ನ ತಡೆದು, ನೋಡಮ್ಮ, ಈ ಪ್ರಸಾದನ ಮೊದಲು ನಿಮ್ ಕುಟುಂಬದವ್ರು ತಿನ್ಬೇಕು, ಆಮೇಲೆ ಬೇರೆಯವ್ರಿಗೆ ಹಂಚಬೇಕು ಅಂತ ಹೇಳಿ ಕಳಿಸ್ದೆ ಸ್ವಾಮಿ. ಕೇಳಿಸ್ಕೊಂಡ್ರೆ ಇವರ ಆನರ್? ಪಾಪ ಅರ್ಚಕರು ತುಂಬಾ ಅಮಾಯಕರು, ಹಾಗೆ ಅಷ್ಟೇ ಪ್ರಾಮಾಣಿಕರು ಕೂಡ. ಅದಕ್ಕೆ ದೇವಸ್ಥಾನದಲ್ಲಿ ಏನ್ ನಡೀತೋ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಸೇವಂತಿಯವರು ಇವ್ರು ಹೇಳ್ದಾಗೆ ಕಜ್ಜಾಯದಲ್ಲಿ ವಿಷ ಬೆರೆಸೇ ಇದ್ದಿದ್ರೆ ಅಲ್ಲಿದ್ದ ಪುಟ್ಟ ಪುಟ್ಟ ಮಕ್ಕಳಿಗೆ ಏನು ಕೊಡ್ತಾ ಇದ್ರು ಇವರ ಆನರ್? ಏನು ಕೊಡ್ತಾ ಇದ್ರು ಅಡ್ವೊಕೇಟ್ ಅವರೇ? ಆನ್ಸರ್ ಟು ಮೈ ಕ್ವಶನ್. ನೀವಿನ್ ಹೊರಡ್ಬೋದು. ಸರಿ ಸ್ವಾಮಿ. ಯುವರ್ ಆನರ್, ಅದಾದ ನಂತರ ದೇವಸ್ಥಾನದಲ್ಲಿ ಏನೇನ್ ನಡೀತು ಅಂತ ನಾನು ಹೇಳ್ತೀನಿ ಕೇಳಿ. ಸೇವಂತಿಯವರು ಕಜ್ಜಾಯನ ಮೊದಲು ಕೊಟ್ಟಿದ್ದು ನನಗೇನೆ. ನಾನದನ್ನ ತಿನ್ಬೇಕಾದ್ರೆ ಆ ಕಜ್ಜಾಯ ಕೈಜಾರಿ ನೆಲಕ್ ಬಿದ್ದು ಮಣ್ಣಾಯ್ತು, ಹಾಗಾಗಿ ನಾನ್ ತಿನ್ಲಿಲ್ಲ ಅಷ್ಟೇ. ಒಂದ್ ವೇಳೆ ಸೇವಂತಿ ಕಜ್ಜಾಯದಲ್ಲಿ ವಿಷ ಬೆರೆಸಿದ್ದೇ ಆಗಿದ್ರೆ ಅವರು ನನ್ಗ್ಯಾಕ್ ಕೊಡ್ತಾ ಇದ್ರು?
ಒಂದ್ ವೇಳೆ ನಿಮಗೂ ಚಟ್ಟ ಕಟ್ಟಿ ಆಸ್ತಿನ ಪೂರ್ತಿ ಅನುಭವಿಸಬೇಕು ಅನ್ನೋದು ಸೇವಂತಿ ಉದ್ದೇಶ ಇತ್ತು ಅಂತ ಕಾಣುತ್ತೆ. ಮಿಸ್ಟರ್ ಚಂದ್ರಕಾಂತ್, ಆರ್ಡರ್ ಆರ್ಡರ್ ಆರ್ಡರ್. ಮೈ ಲಾರ್ಡ್, ಇದೆಲ್ಲ ಚಿಕ್ಕ ಮಕ್ಕಳು ಹೇಳೋ ಕತೆ ತರ ಇದೆ. ಅರ್ಜುನ್ ಅವರಿಗೆ ಸೇವಂತಿ ಕಜ್ಜಾಯ ಕೊಟ್ಟ ಮೇಲೆ ಅದು ತಿನ್ನುವಾಗ ಮಿಸ್ ಆಗಿ ಕೆಳಗೆ ಬಿತ್ತಂತೆ. ಬಿದ್ರೇನು, ಪಾತ್ರೆಯಲ್ಲಿ ಇನ್ನೂ ಕಜ್ಜಾಯ ಇರ್ಲಿಲ್ವೇ? ಅದರಲ್ಲಿ ಒಂದು ತಗೊಂಡು ತಿನ್ಬೋದಿತ್ತಲ್ಲ. ಪಂಚತಂತ್ರದ ಕಥೆಗಳನ್ನ ಕೇಳ್ಕೊಂಡು ಈ ಕೋರ್ಟು ಯಾಮಾರಲ್ಲ ಅನ್ನೋದು ಇವ್ರಿಗೆ ಗೊತ್ತಾಗ್ಲಿ. ಒಂದ್ ನಿಮಿಷ ಯುವರ್ ಆನರ್. ಯುವರ್ ಆನರ್, ಈ ಕೇಸಿಗೆ ಸಂಬಂಧಪಟ್ಟ ವಿಷದ ಬಾಟ್ಲಿ ಮೇಲಿದ್ದ ಫಿಂಗರ್ ಪ್ರಿಂಟ್ನ ಫೊರೆನ್ಸಿಕ್ ರಿಪೋರ್ಟ್ ಇದು. ಆ ಫಿಂಗರ್ ಪ್ರಿಂಟ್ ಬೇರೆ ಯಾರದ್ದು ಅಲ್ಲ, ಸೇವಂತಿ ಅವರದೇ. ಹಾಗಂತ ಈ ರಿಪೋರ್ಟ್ ಮೂಲಕ ಸಾಬೀತಾಗಿದೆ. ದಯವಿಟ್ಟು ತಾವಿದನ್ನ ಪರಿಶೀಲನೆ ಮಾಡಬೇಕು. ವಿಷದ ಬಾಟ್ಲಿ ಮೇಲೆ ಮಾತ್ರ ಅಲ್ಲ ಯುವರ್ ಆನರ್, ಕಜ್ಜಾಯದ ಪಾತ್ರೆ ಮೇಲೂ ಸೇವಂತಿಯವರ ಫಿಂಗರ್ ಪ್ರಿಂಟ್ ಇರೋದನ್ನ ಸರ್ಟಿಫೈ ಮಾಡಿದ್ದಾರೆ. ಅದಕ್ಕೆ ಸೇವಂತಿನೇ ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಇದಕ್ಕಿಂತ ದೊಡ್ಡ ಆಧಾರ ಇನ್ನೊಂದು ಬೇಕಾಗಿಲ್ಲ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಬರೀ ಫಿಂಗರ್ ಪ್ರಿಂಟ್ಸ್ ಒಂದನ್ನೇ ಆಧಾರವಾಗಿ ಇಟ್ಕೊಂಡು ಯಾವ ಕೇಸ್ನು ತೀರ್ಮಾನ ಮಾಡಕ್ಕಾಗಲ್ಲ ಅಂತ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟೋ ಕೇಸ್ಗಳು ತೀರ್ಪಾಗಿದೆ. ಯಾಕಂದ್ರೆ ಘಟನೆ ನಡೆದ ನಂತರ ಆ ಸ್ಥಳದಲ್ಲಿ ಎಷ್ಟೋ ವ್ಯಕ್ತಿಗಳ ಫಿಂಗರ್ ಪ್ರಿಂಟ್ಸ್ ಅಲ್ಲಿರೋ ವಸ್ತುಗಳ ಮೇಲೆ ಬಿದ್ದಿರೋ ಸಾಧ್ಯತೆಗಳಿರ್ತವೆ. ಸೊ ಈ ಕೇಸ್ನಲ್ಲಿ ನಡೆದಿರೋ ಅಷ್ಟೂ ಘಟನೆಗಳು ನನ್ನ ಪ್ರಕಾರ ಪ್ರೀ ಪ್ಲಾನ್ಡ್. ಸೇವಂತಿನ ಹೇಗಾದ್ರೂ ಮಾಡಿ ಈ ಕೇಸ್ನಲ್ಲಿ ಸಿಕ್ಕಾಕ್ಸ್ಬೇಕು ಅಂತಾನೆ ಎಲ್ರೂ ಸೇರ್ಕೊಂಡು ಕುತಂತ್ರ ಮಾಡಿದಾರೆ ಅನ್ನೋದು ನನ್ನ ವಾದ ಯುವರ್ ಆನರ್. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ನಿಮ್ ಮುಂದೆ ಇಡಬೇಕು ಯುವರ್ ಆನರ್. ಈ ಕೇಸ್ನ ಇನ್ವೆಸ್ಟಿಗೇಟಿವ್ ಆಫೀಸರ್ ಇದಾರಲ್ಲ, ಇನ್ಸ್ಪೆಕ್ಟರ್ ಧನಲಕ್ಷ್ಮಿ ಅವರು, ಅವರು ನಮ್ಮ ಅನುರಾಧ ಅವ್ರಿಗೆ ತುಂಬಾ ಆಪ್ತರು. ಈ ಕೇಸ್ನ ವಿಚಾರಣೆಗೆ ಅಂತ ಬಂದಾಗ ಇನ್ಸ್ಪೆಕ್ಟರ್ ಧನಲಕ್ಷ್ಮಿ ಅವರು ಸೇವಂತಿನ ಈ ಕೇಸಲ್ಲಿ ಹೇಗಾದ್ರೂ ಸಿಕ್ಕಾಕಿಸ್ಬೇಕು ಅಂತ ಅವರನ್ನ ಹೆದರಿಸಿ ಬೆದರಿಸಿ, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಸೇವಂತಿ ಅವರನ್ನ ಹೆದರಿಸಿ ಬೆದರಿಸಿ ತಮಗ್ ಬೇಕಾಗಿರೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ನ ಪಡ್ಕೊಂಡಿದ್ದಾರೆ, ಅದಕ್ಕೆ ಸೈನ್ ಕೂಡ ಮಾಡಿಸ್ಕೊಂಡಿದ್ದಾರೆ.
ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಇನ್ನೊಬ್ಬ ದಕ್ಷ ಅಧಿಕಾರಿ ಇದ್ದಾರೆ ಯುವರ್ ಆನರ್, ಅವ್ರು ಬೇರೆ ಯಾರು ಅಲ್ಲ ನಮ್ಮ ಎಸಿಪಿ ಭೈರವಿ ಮೇಡಮ್ ಅವರು. ಅವರು ಈ ಕುತಂತ್ರಗಳನ್ನೆಲ್ಲ ಬೇಧಿಸಿದ್ದಾರೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಬೇಕಾದ್ರೆ ಮಿಸ್ಟರ್ ಚಂದ್ರಕಾಂತ್ ಅವರು ಈ ವಿಚಾರವಾಗಿ ಎಸಿಪಿ ಭೈರವಿಯವ್ರನ್ನ ವಿಚಾರಣೆ ಮಾಡಬಹುದು. ಆಗ ಈ ಕೋರ್ಟ್ಗೆ ನಿಜವಾದ ಕುತಂತ್ರದ ಸತ್ಯ ಗೊತ್ತಾಗುತ್ತೆ ಯುವರ್ ಆನರ್. ಎಸ್ ಯು ಕ್ಯಾನ್ ಪ್ರೊಸೀಡ್. ಭೈರವಿ 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 ನೀವು? ಐ ಆಮ್ ಅಸಿಸ್ಟೆಂಟ್ ಕಮಿಷನರ್ ಭೈರವಿ. ಇನ್ಸ್ಪೆಕ್ಟರ್ ಧನಲಕ್ಷ್ಮಿ ಅವರು ಅರ್ಜುನ್ ಅವರ ಮನೆಗೆ ಹೋಗಿ ಸೇವಂತಿನ ಹೆದರಿಸಿ ಬೆದರಿಸಿ ಹೇಳಿಕೆ ಪಡ್ಕೊಂಡಿದ್ದಾರೆ ಅನ್ನೋದೇ ಆರೋಪ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಹೌದು, ಈ ಕೇಸ್ನ ಹ್ಯಾಂಡಲ್ ಮಾಡ್ತಿರೋ ಇನ್ಸ್ಪೆಕ್ಟರ್ ಧನಲಕ್ಷ್ಮಿ ಮೇಲೆ ಇಂಥ ಆರೋಪಗಳು ಬೇಕಾದಷ್ಟಿದೆ. ಅರ್ಜುನ್ ಅವರು ನನಗೆ ಕಾಲ್ ಮಾಡಿ ಸೇವಂತಿಯಿಂದ ಧನಲಕ್ಷ್ಮಿ ಅವರು ಬಲವಂತವಾಗಿ ತಮ ಬೇಕಾದ ಹೇಳಿಕೆ ತಗೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದ್ರು. ಅರ್ಜುನ್ ಅವರು ನನ್ನ ಆತ್ಮೀಯರಾದ ಕಾರಣ ನಾನೇ ನೇರವಾಗಿ ನಡೆದ ವಿಚಾರದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ಇನ್ಸ್ಪೆಕ್ಟರ್ ಧನಲಕ್ಷ್ಮಿ ಅವ್ರನ್ನ ವಿಚಾರಣೆ ಮಾಡೋಕೆ ಕೋರ್ಟ್ ಅನುಮತಿ ಕೊಡಬೇಕು ಯುವರ್ ಆನರ್. ಎಸ್ ಪ್ರೊಸೀಡ್. ಧನಲಕ್ಷ್ಮಿ 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 ಅಂದ್ರೆ ನೀವೇನಾ? ಎಸ್ ಸರ್. ಎಸಿಪಿ ಭೈರವಿ ಅವರು ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಭೈರವಿ ಅವರ ಹೇಳಿಕೆ ಕೇಳಿ ನನಗೂ ಕೂಡ ಆಘಾತ ಮತ್ತು ಆಶ್ಚರ್ಯ ಆಯ್ತು ಸರ್. ಯಾಕಂದ್ರೆ ಅವ್ರು ಹೇಳಿರೋ ತರ ಏನೂ ನಡೆದಿಲ್ಲ. ಎಸಿಪಿ ಭೈರವಿ ಅವ್ರಿಗೂ ಈ ಕೇಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪರ್ಸನಲ್ ಆಗಿ ಭೈರವಿಯವರ ಮತ್ತೆ ನನ್ನ ನಡುವೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಆಗ್ಲಿ ದ್ವೇಷ ಆಗ್ಲಿ ಇಲ್ಲ ಸರ್. ಹಾಗಾಗಿ ಅವರು ಈ ರೀತಿ ಯಾಕೆ ಹೇಳಿಕೆ ಕೊಟ್ರು ಅನ್ನೋದು ನನ್ಗೆ ಅರ್ಥ ಆಗ್ಲಿಲ್ಲ ಸರ್. ಏಯ್, ಅವತ್ತು ಹೇಳಿದೆಲ್ಲ ಮರ್ತೋಯ್ತೇನೆ ನಿನ್ಗೆ? ಸಾರಿ ಸರ್. ಆಕ್ಚುಲಿ ನಡೆದಿದ್ದೇನಂದ್ರೆ ಸೇವಂತಿಯವರೇ ಕಾಲ್ ಮಾಡಿ ನನ್ನ ಮನೆ ಕರೆಸ್ಕೊಂಡ್ರು. ನಾನಲ್ಲಿ ಹೋದಾಗ ಕಜ್ಜಾಯದಲ್ಲಿ ವಿಷ ಬೆರೆಸಿದ್ದು ನಾನೇ. ಆ ವಿಷಯ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳಿದಿದ್ದೆ. ಆದ್ರೆ ಈಗ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ. ಈ ವಿಚಾರ ನನ್ನ ಗಂಡಂಗೂ ಗೊತ್ತಾಗೋದು ಬೇಡ. ನನ್ನ ತಪ್ಪು ಒಪ್ಕೊಂಡು ಬರೆದು ಸೈನ್ ಮಾಡಿಕೊಟ್ರೆ ಸ್ವಲ್ಪ ಶಿಕ್ಷೆನಾದರೂ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಸರ್. ಆ ಫೈಲ್ನಲ್ಲಿ ಒಂದು ಲೆಟರ್ ಇದೆ, ತಂದು ಕೊಡಿ. ಓಕೆ ಮೇಡಮ್.
ಮಿಸ್ಟರ್ ಅರ್ಜುನ್ ನಿಮ್ಮ ಶ್ರೀಮತಿಯವರೇ ಮಾಡಿರೋ ತಪ್ಪನ್ನು ಒಪ್ಕೊಂಡು ಬರೆದು ಸೈನ್ ಮಾಡಿಕೊಟ್ಟಿದ್ದಾರೆ. ಫಾರೆನ್ಸಿಕ್ ರಿಪೋರ್ಟ್ ಕೂಡ ಅವ್ರಿಗೆ ವಿರುದ್ಧವಾಗಿ ಇದೆ. ಇದಕ್ಕೆ ನೀವೇನು ಹೇಳ್ತೀರಾ? ಪಾಪ, ಅವ್ರು ಏನು ಹೇಳೋಕೆ ಸಾಧ್ಯ ಯುವರ್ ಆನರ್? ಹೇಗಾದರೂ ಅವ್ರ ಹೆಂಡತಿನ ಕಾಪಾಡ್ಕೋಬೇಕು ಅಂತ ಓಡಾಡ್ತಿದ್ದಾರೆ. ಅವರಿಗೆ ಹೀಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆಮ್ ಐ ರೈಟ್ ಮಿಸ್ಟರ್ ಅರ್ಜುನ್? ಯುವರ್ ಆನರ್, ದಯವಿಟ್ಟು ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಿ. ಸೇವಂತಿಯವರು ನಿರ್ದೋಷಿ ಅಂತ ನಾನು ಸಾಬೀತು ಮಾಡೇ ಮಾಡ್ತೀನಿ. ಅವರು ನಿರಪರಾಧಿ ಯುವರ್ ಆನರ್. ದಯಮಾಡಿ ನನಗೊಂದು ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಕೋರ್ಟಲ್ಲಿ ಮನವಿ ಮಾಡ್ತೀನಿ. ದಯವಿಟ್ಟು